ಸೊ ಇದೆ ಇಷ್ಟೆಲ್ಲ ಆಗ್ತಾ ಇದೆ, ಸಮಸ್ಯೆಗಳನ್ನ ಗಮನಿಸ್ತಾ ಇದೀವಿ. ಆದ್ರೆ ಅಶೋಕ್ ಅವರು ಒಂದು ಮಾತನಾಡಿದ್ದಾರೆ, ರಾಜ್ಯದಲ್ಲಿ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಬೆಡ್ ಕೊರತೆ ನೀಗಿಸಲಿಕ್ಕೆ ಬಿಬಿಎಂಪಿ ಜೊತೆ ಚರ್ಚಿಸಿದ್ದೇವೆ. ಕಂದಾಯ ಸಚಿವ ಅಶೋಕ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆಕ್ಚುಲಿ ಬೆಡ್ ಸಮಸ್ಯೆ ಜೊತೆ ಜೊತೆಗೆ ರೆಮ್ಡಿಸಿವಿಯರ್ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಸಾಕಷ್ಟು ಜನ ಕೇಳ್ತಾ ಇದಾರೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ರೆಮ್ಡಿಸಿವಿಯರ್ ಸಿಗ್ತಾ ಇಲ್ಲ, 10 ಲಸಿಕೆ ಬೇಕು, ರೆಮ್ಡಿಸಿವಿಯರ್ ಇಂಜೆಕ್ಷನ್ ಬೇಕು ಅಂತ ಕೇಳ್ತಾ ಇದಾರೆ. ಬಟ್ ಆರ್ ಅಶೋಕ್ ಅವರ ಮಾತುಗಳು ಮಾತ್ರ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡ್ತಿದ್ದಾರೆ. ಕಳೆದ 4-5 ದಿನದಿಂದಲೂ ಕೂಡ ಶವ ಸಂಸ್ಕಾರಕ್ಕೆ ಜಮೀನನ್ನ ಗುರುತಿಸಿದ್ದೇವೆ, ಇವತ್ತು ತಾವರೆಕೆರೆಯಲ್ಲಿ ಹೋಗಿ ವೀಕ್ಷಿಸಲಿದ್ದೇನೆ ಅಂತ ಹೇಳಿದ್ದಾರೆ. ಬಯಲಲ್ಲೇ ಶವ ಸುಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಅಂತ ಹೇಳಿರುವಂತದ್ದು ಅಶೋಕ್. ಕೊರೋನಾ ನಿರ್ವಹಿಸಲಿಕ್ಕೆ ಮಹಾರಾಷ್ಟ್ರ ದೆಹಲಿ ವಿಫಲವಾಗಿದೆ, ಇವ್ರದ್ದು ಸಫಲ ಆಗ್ಬಿಟ್ಟಿದೆ ಪಾಪ, ಮಹಾರಾಷ್ಟ್ರ ದೆಹಲಿ ಫುಲ್ ವಿಫಲ ಆಗಿದೆಯಂತೆ. ನಾವು ಆಗಾಗದಂತೆ ಎಚ್ಚರಿಕೆಯನ್ನ ವಹಿಸಿದ್ದೇವೆ, ನಾವೆಲ್ಲ ಒಂದಾಗಿ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಅಶೋಕ್ ಅವರು. ಯಾರೆಲ್ಲ ಒಂದಾಗಿ ಕೆಲಸ ಮಾಡ್ತಿದ್ದಾರಪ್ಪ, ಇಲ್ಲಿ ಕಾಣಿಸ್ತಾ ಇರುವಂತದ್ದೇ ಒಂದು 3 ಸಚಿವರು, ಅದರಲ್ಲೂ ಸಾಕಷ್ಟು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಅಶೋಕ್ ಅವರು ಮಾತ್ರ ಒಪ್ಕೊಳ್ಳಂಗೆ ಇಲ್ಲ, ಅದನ್ನ ಆ ಫ್ಯಾಕ್ಟ್ ಅನ್ನ ಸುಧಾಕರ್ ಅವರು ಒಪ್ಕೊಂಡ್ರು ಕೂಡ ಅಶೋಕ್ ಅವರು ಮಾತ್ರ ಒಪ್ಕೊಳ್ತಾ ಇಲ್ಲ. ಪ್ರಯಾರಿಟಿ ಇರತಕ್ಕಂಥದ್ದು ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಮಂತ್ರಿಗಳು ಹೇಳಿದ ರೀತಿ ಆಕ್ಸಿಜನ್ ಬಗ್ಗೆ ಈಗಾಗಲೇ ಕ್ಲಾರಿಟಿ ಬಂದಿದೆ ನಮ್ಮಲ್ಲಿ. ಆಮೇಲೆ ಮೆಡಿಸಿನ್ ಬಗ್ಗೆ, ರೆಮಿಡಿಸಿವಿರ್ ಮೆಡಿಸಿನ್ ಬಗ್ಗೆ ಆಕ್ಚುಲಿ ನೋಟ್ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಸಿಲಿಂಡರ್ ಬಗ್ಗೆನೂ ಕೂಡ ನನ್ನ ನಮ್ಮ ಕೇಂದ್ರ ಸಚಿವರ ಜೊತೆ ಮಾತಾಡಿ, ಖಾಲಿ ಸಿಲಿಂಡರ್ಸ್ ಫಿಲ್ ಮಾಡುವಂಥದ್ದಕ್ಕೆ ಅದನ್ನು ಕೂಡ ನಮ್ಮ ಮಾತಾಡಿ 2 ದಿನದಿಂದನೇ ನನಗೆ ಬ್ರೀಫ್ ಮಾಡಿದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ಒಂದು ಟೀಮ್ ಆಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಬೆಡ್ಡದ ಏನು ಸಮಸ್ಯೆ ಇದೆ, ನಿನ್ನೆ ಪೂರ್ತಿ ಇನ್ಸ್ಟ್ರಕ್ಷನ್ ಅನ್ನ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ನಮ್ಮ ರೆವಿನ್ಯೂ ಸೆಕ್ರೆಟರಿ ಮಂಜುನಾಥ್ ಪ್ರಸಾದ್ ಅಲ್ಲಿಂದ ಇದ್ದು ಅವರಿಗೂ ಹೇಳಿದ್ದೀವಿ ನಾವು. ಸೊ ಎಲ್ಲರೂ ಒಟ್ಟಾಗಿ ಈ ಬೆಡ್ ಕೊರತೆಯನ್ನ ನಾವು ಫುಲ್ಫಿಲ್ ಮಾಡಿದ್ರೆ ಈ ಕರೋನಾವನ್ನ ಏನು ತಡೆ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ, ನಿಜಕ್ಕೂ ಇದರಲ್ಲಿ ನಾವು ಸಫಲರಾಗ್ತೀರಿ. ತಾವರೆಕೆರೆಗೆ ಹೋಗ್ತಾ ಇದ್ದೀವಿ ನೇರವಾಗಿ, ಆ ಏರಿಯಾದಲ್ಲಿ ಜಾಗ ಗುರುತು ಮಾಡಿದಿರಿ, ಸುಮಾರು 4 ಎಕರೆ. ಡಿಸಿಗೆ ಬರಕ್ ಹೇಳಿದೀನಿ, ವಿಶ್ವನಾಥ್ ಅವರಿಗೆ ನಮ್ಮ MLA ಬರಕ್ ಹೇಳಿದೀನಿ ಅವ್ರ ಏರಿಯಾದಲ್ಲಿ. ಸೊ ಅಲ್ಲೂ ಕೂಡ ಓಪನ್ ಬರ್ನಿಂಗ್ ಮಾಡುವಂತದಕ್ಕೆ ಇಲ್ಲಿ ಏನ್ ಎಕ್ಸಸ್ ಆಗ್ತೈತೆ, ಎಕ್ಸಸ್ ಆಗಿದ್ದಲ್ಲ ಅಲ್ಲಿ ಓಪನ್ ಬರ್ನಿಂಗ್ ಮಾಡೋಕೆ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡುವಂತದಕ್ಕೂ ನಾನು ಈಗಾಗಲೇ 3 ದಿನದಿಂದ ಆದೇಶ ಮಾಡಿದ್ದೀನಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ, ಹಳ್ಳಿಗಳಿಂದ 1 ಕಿಲೋಮೀಟರ್ ಆಚೆ ಇದೆ, ಎಲ್ಲಾ ಸರ್ಕಾರಿ ಗೋಮಾಳುಗಳನ್ನ ಉಪಯೋಗ ಮಾಡಿಕೊಳ್ಳೋ ಅಂತದ್ದು.